ವಿರುದ್ಧ ಗುತ್ತಿಗೆದಾರರ ಸಮರ. ಬಾಕಿ ಬಿಲ್ ವಿಚಾರದಲ್ಲಿ ಸರ್ಕಾರದಿಂದ ಮೀನಾಮೇಷನ್. ನಾಳೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ನಿಂದ ಸುದ್ದಿಗೋಷ್ಠಿ. ಸರ್ಕಾರದ ವಿರುದ್ಧ ಬಾಂಬ್ ಸಿಡಿಸ್ತಾರ ರಾಜ್ಯ ಗುತ್ತಿಗೆದಾರರ ಸಂಘದವರು. ಮಹತ್ವದ ದಾಖಲೆ ಬಿಡುಗಡೆ ಮಾಡ್ತಾರ ಅಧ್ಯಕ್ಷ ಕೆಂಪಣ್ಣ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣರಿಂದ ನಾಳೆ ಸುದ್ದಿಗೋಷ್ಠಿ ಇದೆ. ಬೆಳಗ್ಗೆ 11:30ಕ್ಕೆ ಕೆಂಪಣ್ಣ ಸುದ್ದಿಗೋಷ್ಠಿ ನಡೆಸಲಿದ್ದು ಮಹತ್ವದ ದಾಖಲೆಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ. ಬಾಕಿ ಬಿಲ್ ವಿಚಾರದಲ್ಲಿ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆಯಾ? ಗುತ್ತಿಗೆದಾರರ ಸಮರ ಸರ್ಕಾರದ ವಿರುದ್ಧ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಮರ ಯಾವ ರೀತಿಯಲ್ಲಿದೆ? ಈ ಸಮರಕ್ಕೆ ಸಿದ್ಧ ಆಗಿರುವ ಗುತ್ತಿಗೆದಾರರು ಯಾರ್ಯಾರು ಅಂತ, ಯಾಕಂದ್ರೆ ಕೆಲವರು ಪರ ಅಂತಿದ್ದಾರೆ, ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳಿನ ಕೆಂಪಣ್ಣರ ಸುದ್ದಿಗೋಷ್ಠಿ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ? ಪ್ರತಿಮಾ, ಯಾವ ಆರೋಪವನ್ನ ಅಸ್ತ್ರವಾಗಿಸಿಕೊಂಡು ಚುನಾವಣೆಯಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನು ಸೃಷ್ಟಿ ಮಾಡಿತ್ತು ಕಾಂಗ್ರೆಸ್, 40% ಕಮಿಷನ್ ಅನ್ನುವಂಥ ವಿಚಾರ. ಸೊ ಈಗ ಅದೇ ವಿಚಾರ ಈಗ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಕಂಟಕವಾಗುವ ರೀತಿ ಕಾಣಿಸ್ತಾ ಇದೆ. ಯಾಕೆಂದರೆ ಗುತ್ತಿಗೆದಾರರ ಸಂಘ ಬಹಳ ಗಂಭೀರವಾದಂಥ ಆರೋಪವನ್ನು, ಅದರಲ್ಲೂ ಬೆಂಗಳೂರು BBMP ಗುತ್ತಿಗೆದಾರರ ಸಂಘ ರಾಜ್ಯಪಾಲರಿಗೂ ಕೂಡ ದೂರು ಕೊಟ್ಟಿದ್ದಾರೆ. DKC ವಿರುದ್ಧ ಅಲ್ಲಿಯೂ ಅಂದರೆ ದೂರಿನಲ್ಲೂ ಕೂಡ 10-15% ಬಾಕಿ ಬಿಲ್ ಪಾವತಿಗಾಗಿ ಕಮಿಷನ್ ಕೇಳ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಉಲ್ಲೇಖಿಸಿದ್ದಾರೆ ದೂರಿನ ಪತ್ರದಲ್ಲೂ ಕೂಡ. ಅದರ ಮುಂದುವರಿದ ಭಾಗವಾಗಿ DK ಶಿವಕುಮಾರ್ ಅವರು ಕೂಡ ತಮ್ಮ ಹಠವನ್ನು ಬಿಡ್ತಾ ಇಲ್ಲ. ಕಾರಣ, ನಾವು ಪ್ರಾಮಾಣಿಕವಾಗಿ ಯಾರಿಗೆ ಕೆಲಸ ಮಾಡಿದ್ದಾರೆ ಅವರಿಗೆ ಹಣ ಪಾವತಿ ಮಾಡ್ತೀವಿ, ಅದಕ್ಕೆ ಒಂದು ವರದಿಯನ್ನು ಕೂಡ ನಾವು ತರಿಸ್ಕೊಳ್ತಾ ಇದ್ದೀವಿ, ನೈಜತೆಯ ಪರಿಶೀಲನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ಈಗ ಆರೋಪ ಮಾಡ್ತಾ ಇರುವಂತಹ ಗುತ್ತಿಗೆದಾರರ ಹಿಂದೆ ಪರೋಕ್ಷವಾಗಿ BJP ಇದೆ ಅನ್ನೋದನ್ನು ಕೂಡ ಪದೇ ಪದೇ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ರಾಜ್ಯ ಗುತ್ತಿಗೆದಾರರ ಸಂಘ, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ನಾಳೆ ಸುದ್ದಿಗೋಷ್ಠಿ ಕರೆದಿದೆ. ಅದರ ಅಧ್ಯಕ್ಷ ಕೆಂಪಣ್ಣ, ಕೆಂಪಣ್ಣ ಅವರೇ ಈ ಹಿಂದೆ 40% ಕಮಿಷನ್ನ ಆರೋಪ ಮಾಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದರು. ಅವರ ವಾದ ಏನು ಅಂತ ನೋಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರದು ಕೇವಲ BBMP ಮಾತ್ರ ಅಲ್ಲ, ರಾಜ್ಯಾದ್ಯಂತ ಜಲಸಂಪನ್ಮೂಲ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಕೆಲಸದ ಬಿಲ್ ಕೂಡ ಇನ್ನೂ ಪಾವತಿಯಾಗಿಲ್ಲ. ಮುಖ್ಯಮಂತ್ರಿಗಳು ಸೂಚಿಸಿದರು ಬಿಲ್ ಪಾವತಿ ಮಾಡಬೇಕು, ವಿಳಂಬ ಮಾಡಬಾರ್ದು ಅನ್ನುವಂಥ ಆದೇಶವನ್ನು ಮುಖ್ಯಮಂತ್ರಿಗಳು ಮಾಡಿದರು. ಅದಾದಾಗ್ಯೂ ಕೂಡ ಕೆಲ ಸಚಿವರುಗಳು ವಿನಾಕಾರಣ ಬಿಲ್ ಪಾವತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡದೆ ತಡೆ ಹಿಡಿದಿದ್ದಾರೆ ಅನ್ನುವಂಥ ಆರೋಪವನ್ನು ಕೆಂಪಣ್ಣವರು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆ ಇರ್ಬೋದು, DK ಶಿವಕುಮಾರ್ ಅವರ ಜಲಸಂಪನ್ಮೂಲ ಇಲಾಖೆ, ಅಲ್ಲಿಯೂ ಕೂಡ ಯಾವುದೇ ಬಿಲ್ ಪಾವತಿಯಾಗಿಲ್ಲ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಕೆಂಪಣ್ಣವರು ಒಂದು ಪತ್ರ ಬರೆದು ಎಚ್ಚರಿಕೆ ಕೂಡ ಕೊಟ್ಟಿದ್ದರು. ಆದಷ್ಟು ಬೇಗ ಬಿಲ್ ಪಾವತಿ ಮಾಡದೇ ಇದ್ದರೆ ನಾವು ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅದರ ಮುಂದುವರಿದ ಭಾಗವಾಗಿ ಈಗ ನಾಳೆ ಸುದ್ದಿಗೋಷ್ಠಿಯಲ್ಲಿ ಯಾವ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾರೋ ಅಥವಾ ಯಾರ ಮೇಲಾದರೂ ಆರೋಪ ಮಾಡ್ತಾರಾ, ವಿಳಂಬ ಆಗ್ತಿರೋದಕ್ಕೆ ಏನಾದರೂ ಕಾರಣಗಳನ್ನು ತಿಳಿಸ್ತಾರ ಅನ್ನೋದರ ಕುರಿತಾಗಿ ಮಾಹಿತಿಗಳು ಲಭ್ಯ ಆಗ್ಬೋದು ಅಂತ ಕಾಣಿಸುತ್ತೆ. ಆದರೆ BBMP ಗುತ್ತಿಗೆದಾರರು ಮತ್ತು DK ಶಿವಕುಮಾರ್ ಅವರ ನಡುವಿನ ತಿಕ್ಕಾಟ ಮಾತ್ರ ಒಂದು ಬೇರೆ ಹಂತಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಯಾಕಂದರೆ BBMP ಗುತ್ತಿಗೆದಾರರ ಸಂಘ ರಾಜ್ಯಪಾಲರಿಗೆ ದೂರು ಕೊಟ್ಟು ಬಂದ ಮೇಲೆ ಕುಮಾರಸ್ವಾಮಿಯವರನ್ನು ಭೇಟಿಯಾಗಿದ್ದಾರೆ, ಅಶ್ವಥ್ ನಾರಾಯಣ್ ಅವರನ್ನು ಭೇಟಿಯಾಗಿದ್ದಾರೆ, ಜೊತೆಗೆ ಯಡಿಯೂರಪ್ಪನವರನ್ನು ಭೇಟಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಟ್ವಿಟರ್ನಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಟ್ಯಾಗ್ ಮಾಡೋದ್ರ ಮೂಲಕ ಸೇವ್ ಕಾಂಟ್ರಾಕ್ಟರ್ಸ್ ಅನ್ನುವಂಥ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು ಆರ್ ಅಶೋಕ್ ಅವರನ್ನ ಭೇಟಿಯಾಗ್ತಿದ್ದಾರೆ, ಜೊತೆಗೆ ಬೆಂಗಳೂರಿನ 28 MLAಗಳನ್ನು ಕೂಡ ಭೇಟಿಯಾಗಿ ಬಿಲ್ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅನುಸರಿಸ್ತಾ ಇರುವಂಥ ವಿಳಂಬ ಧೋರಣೆ ಮತ್ತು ಕಮಿಷನ್ಗಾಗಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಎಲ್ಲ ಶಾಸಕರನ್ನು ಕೂಡ ಭೇಟಿಯಾಗ್ತಿದ್ದಾರೆ. ಇದು ತೀರಾ ವೈಯಕ್ತಿಕ ಮಟ್ಟಕ್ಕೆ ಇಳಿದಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಅಶ್ವಥ್ ನಾರಾಯಣ್ ಮತ್ತು ಮುನಿರತ್ನ ಅವರ ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ನಕಲಿ ಕಾಮಗಾರಿಗಳಾಗಿದ್ದಾವೆ, ಕಾಮಗಾರಿಗಳಾಗದೆ ಬಿಲ್ ಸ್ಯಾಂಕ್ಷನ್ ಆಗಿದೆ ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಅಧಿಕಾರಿಗಳನ್ನು DK ಶಿವಕುಮಾರ್ ಅವರು ಸಸ್ಪೆಂಡ್ ಮಾಡಿದ್ರು. ಸೊ ಇದು ಎಲ್ಲ ಕ್ಷೇತ್ರಗಳಲ್ಲೂ ಇದೆಯಾ? ಹಾಗಿದ್ರೆ ಕಾಂಗ್ರೆಸ್ ಶಾಸಕರು ಬೆಂಗಳೂರಿನಲ್ಲಿ ಸಾಕಷ್ಟು ಮಂದಿ ಇದ್ದಾರೆ, ಅವರ ಕ್ಷೇತ್ರಗಳಲ್ಲೂ ಇದೇ ರೀತಿ ಕಾಮಗಾರಿಗಳಾಗಿದೆಯಾ ಅನ್ನುವಂಥ ಅನುಮಾನ ಬರೋದಕ್ಕೂ ಕೂಡ ಕಾರಣ ಆಗಿದೆ. ಒಟ್ಟಿನಲ್ಲಿ DK ಶಿವಕುಮಾರ್ ವರ್ಸಸ್ ಗುತ್ತಿಗೆದಾರರ ಜಟಾಪಟಿ ಸದ್ಯಕ್ಕೆ ಮುಗಿಯಂತೆ ಲಕ್ಷಣ ಕಾಣಿಸ್ತಾ ಇಲ್ಲ. ವರದಿ ಬರೋ ತನಕ ನಾವು ಬಿಲ್ ಪಾವತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಿಲ್ ಪಾವತಿ ಮಾಡದೇ ಇದ್ರೆ ನಮ್ಮ ಅಂದ್ರೆ ಬಡ್ಡಿ ಕಟ್ಟಬೇಕಾಗಿದೆ, ನಾವು ಬೇರೆ ದುಡ್ಡು ತಗೊಂಬಂದು ಹಾಕಿದ್ದೀವಿ ಅಂತ ಗುತ್ತಿಗೆದಾರರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜಟಾಪಟಿ ಒಂದು ತೀವ್ರತ್ವ ಸ್ವರೂಪಕ್ಕೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಮಾಡಿದ್ದಾರೆ.